ಗದ್ಯ ನಸಿರುದ್ದೀನನ ಕತೆಗಳು ಬರೆದವರು ಪ್ರಕಾಶ್ ಕಂಬತ್ತಳ್ಳಿ ಕತ್ತೆಯ ಮಾತು ನಸಿರುದ್ದೀನನ ಬಳಿ ಒಂದು ಸುಂದರವಾದ ಕತ್ತೆ ಇತ್ತು ಅದನ್ನು ಅವನು ಯಾರಿಗೂ ಕೊಡಲು ಇಷ್ಟಪಡ್ತಿರ್ಲಿಲ್ಲ ಆದರೂ ಒಂದು ದಿನ ನೆರೆಯವ ಕೇಳಿದ ಕೆಲವು ಸಾಮಾನು ಸಾಗಿಸ್ಬೇಕಾಗಿದೆ ನಿನ್ ಕತ್ತೆ ಕೊಡುವೆಯಾ ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದ ನಸಿರುದ್ದೀನ್ ಪರಿಪರಿಯಾಗಿ ಕೇಳಿಕೊಂಡ್ರೂ ನಸಿರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿದ ಮಿತ್ರ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರ್ಚ್ಕೊಂಡ್ತು ನೆರೆಮನೆಯಾತ ಏನು ಮನುಷ್ಯರೇ ಕತ್ತೆ ನಾನಿಲ್ಲೇ ಇದ್ದೀನಿ ಅಂತ ಕೂಗಿ ಹೇಳ್ತಾ ಇದೆಯಲ್ಲ ಎಂದ ವ್ಯಂಗ್ಯವಾಗಿ ನಸೀರುದ್ದೀನನಿಗೆ ಕೋಪ ಉಕ್ಕಿ ಬಂತು ಅಲ್ಲಯ್ಯಾ ಇಷ್ಟು ದೊಡ್ಡ ಮನುಷ್ಯ ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲೇ ನಂಬಿಕೆ ಹೆಚ್ಚೋ ಎಂದು ಕೇಳಿದ ವಯಸ್ಸು ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸುರುದ್ದೀನ್ ಹರಟೆ ಹೊಡಿತಿದ್ದ ಮಾತಿನ ಮಧ್ಯೆ ಸ್ನೇಹಿತನೊಬ್ಬ ನಸುರುದ್ದೀನ್ ನಿನ್ ವಯಸ್ಸೆಷ್ಟೋ ಎಂದು ಕೇಳಿದ ನಸಿರುದ್ದೀನ್ ಕೂಡಲೇ ನಲವತ್ತು ವರ್ಷ ಎಂದ ಆದರೆ ಅವನ ಸುಕ್ಕುಗಟ್ಟಿದ ಮುಖ ಬಿಳಿಯ ಕೂದಲು ನೋಡಿದರೆ ನಲವತ್ತು ವಯಸ್ಸಿನವನಂತೆ ಕಾಣ್ತಾ ಇರ್ಲಿಲ್ಲ ಆದ್ರಿಂದ ಸ್ನೇಹಿತರು ಅವನ ಮಾತನ್ನ ನಂಬಲಿಲ್ಲ ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳ್ದ ಅಲ್ಲ ನಸರುದ್ದೀನ್ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗ್ ನೆನ್ಪಿದೆ ಈಗ್ಲೂ ನಲ್ವತ್ತು ವರ್ಷ ಎಂದೇ ಹೇಳುವೆಯಲ್ಲ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ನನ್ನದು ಯಾವಾಗ್ಲೂ ಒಂದೇ ಮಾತು ಎಂದ ನಸರುದ್ದೀನ ಕಳ್ಳರು ಬಂದರು ನಸರುದ್ದೀನನ ಮನೆಗೆ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸರುದ್ದೀನನ ಮನೆಗೆ ನುಗ್ಗಿದ್ರು ದೂರದಿಂದಲೇ ಇದನ್ನ ಗಮನಿಸಿದ ಬೀರು ಒಂದರಲ್ಲಿ ನುಗ್ಗಿ ಬಾಗ್ಲಾಕ್ಕೊಂಡ ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದ್ರು ಏನೂ ಸಿಗ್ಲಿಲ್ಲ ಆದರೂ ಕಳ್ಳರು ಬಿಡ್ಲಿಲ್ಲ ಏನಾದ್ರೂ ಸಿಗ್ಬೋದು ಅಂತ ಪುನಃ ಮನೆಯನ್ನೆಲ್ಲ ಹುಡುಕಿದ್ರು ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು ಖುಷಿಯಾಯ್ತು ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗತ್ತೆ ಎಂದು ಬೀರು ಬಾಗಿಲು ತೆರೆದ ಅಲ್ಲಿ ನಸರುದ್ದೀನ ಮುದುಡಿ ಕುಳಿತಿದ್ದ ಅರೆ ಮಾಡ್ತಾ ಇದ್ಯಾ ಕಳ್ಳ ಕೇಳಿದ ನಿಮಗೆ ನಮ್ಮನೆಯಲ್ಲಿ ಕರೆದೊಯ್ಯಲು ಏನು ಸಿಗ್ಲಿಲ್ವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸ್ಲಾರ್ದೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಎಂದ ಕತ್ತೆಗೆಷ್ಟು ಬೆಲೆ ನಸಿರುದ್ದೀನನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು ಏನು ಮಾಡಿದ್ರೂ ಬದ್ಲಾಗ್ಲಿಲ್ಲ ಬೇಸತ್ತ ನಸಿರುದ್ದೀನ ಆ ಕತ್ತೆಯನ್ನ ಸಂತೆಗೆ ತೆಗೆದುಕೊಂಡು ಹೋಗಿ ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡ್ದ ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನ ಅದೇ ಸಂತೆಯಲ್ಲಿ ಮಾರಾಟ ಮಾಡಿಬಿಡ್ಬೇಕು ಅಂತ ನಿರ್ಧರಿಸಿದ ಅವನು ಅಲ್ಲಿಯೇ ಹರಾಜು ಹಾಕತೊಡಗಿದ ಕತ್ತೆಯ ಒಂದೊಂದೇ ಗುಣಗಳನ್ನ ವರ್ಣಿಸತೊಡಗಿದ ನೆರೆದಿದ್ದವನೊಬ್ಬ ಐವತ್ತು ನಾಣ್ಯಕ್ಕೆ ಕೂಗಿದ ಕತ್ತೆ ಕೆಲಸ ಮಾಡುವ ರೀತಿ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನ ಹೊಗಳತೊಡಗಿದ ಮತ್ತೊಬ್ಬ ಅರವತ್ತು ನಾಣ್ಯಗಳಿಗೆ ಕೂಗಿದ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ನಸಿರುದ್ದೀನಿಗೆ ತನ್ನ ಕತ್ತೆ ಇಷ್ಟೆಲ್ಲಾ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಬೇರೆ ಇನ್ನಾದರೂ ಕೊಂಡುಕೊಂಡಾರು ಎಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹರಾಜು ಕೂಗಿದ ಅದೇ ಕತ್ತೆಯನ್ನ ಹೊಡೆದುಕೊಂಡು ಮನೆಗೆ ಬಂದ